ಕಾಮಿಡಿ ನನ್ನ ಲಿವಿಂಗು ಬಟ್ ಸೀರಿಯಸ್ ಸಿಚುವೇಶನ್ ಇದ್ರೆ ಭಯಂಕರ ಬರೆದು ಬಿಡ್ತೀನಿ ಮಲ್ಲ ಎಂತೆ ಸೀರಿಯಸ್ ಸಿಚುವೇಷನ್ ಈ ಗ್ಲೋಬಲ್ ಮಾರ್ಕೆಟು ಇದೆಲ್ಲ ಬಂದು ಬದಲಾವಣೆ ಆದಮೇಲೆ ನಿಮ್ಮ ಕತೆಗಾರರ ಒಳಗಡೆಯಿಂದ ಏನು ಓಡ್ತಾ ಇರುತ್ತೆ ಅಂದರೆ ಈ ಗ್ಲೋಬಲ್ ಮಾರ್ಕೆಟಿಗೆ ತಕ್ಕಂಗೆ ನಾನು ದೊಡ್ಡದು ಒಂದು ಕ್ರಿಯೇಟ್ ಮಾಡಬೇಕು ತಾಯಿ ಮಗು ಎಮೋಷನ್ ಚೇಂಜ್ ಆಗಿಲ್ಲ ಗಂಡ ಹೆಂಡತಿ ಸಂಬಂಧ ಚೇಂಜ್ ಆಗಿಲ್ಲ ಅವಾಗ್ಲೂ ಬರ್ತಿದ್ದಿದ್ದು ಕಣ್ಣೀರೇ ಇವತ್ತು ಬರೋ ಕಣ್ಣೀರೇ ಪ್ರಮಾಣ ದೊಡ್ಡದು ಎವ್ರಿ ಸೀನಲ್ಲಿ ಬಿಲ್ಡಪ್ ಅಂದರೆ ಕಥೆನೇ ನಲ್ವತ್ತು ಸೀನಿಂದ ಐವತ್ತು ಸೀನು ಬರೀ ಬಿಲ್ಡಪ್ಸೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಓವರ್ ಆಲ್ ಫಿಲಮ್ಗೆ ಬರೀ ಪಡ್ಡೆ ಹುಡುಗರಿಗೆ ವೈಲೆನ್ಸ್ ಇಷ್ಟ ಆಗ್ಬೋದು ಈಗ ಹನಿಮಲ್ ಅಂತ ಪಿಕ್ಚರು ಒಂದು ಇನ್ನೂರು ಸ ಎರಡು ಸಾವಿರ ಜನನ ಸಾಯಿಸ್ತಾನೆ ಮೈ ಫಾದರ್ ಡಸನ್ ಲೈಕ್ ಇಟ್ ಥಿಯೇಟ್ರಿಗೆ ಬರ್ತೀನಿ ಬರ್ತಾ ಇಲ್ಲ ಬರ್ತಾರೆ ನಮ್ಮದು ರೀ ಬಂದಿರೋ ಜನನ್ನ ಓಡಿಸ್ಬಿಟ್ಟಿರ್ತೀವಿ ಸರ್ ಹಂಗಾಗಿ ಶೀಲ್ಡ್ ಕೊಡ್ತಾರೆ ಏನ್ರಿ ರೀ ನಿಮಗೋಸ್ಕರ ಒಂದು ತಿಂಗ್ಳು ಕಾಯಿ ನೀವು ಯಾಕೆ ಕಾಯ್ತೀರಾ ಸರ್ ನನಗೋಸ್ಕರ ಒಂದು ತಿಂಗಳು ಕೋದಣರಮ್ಮ ಬಂದಿಲ್ವಾ ನಿಮಗೆ ಅಯ್ಯೋ ಸಾರ್ ನೀವೋ ಸಾರ್ ಇರೋ ಅದು ನಾನು ಟೆನ್ಷನ್ ನಾನು ಯಾಕೆ ಸಿಂಗ್ ಬಾಬು ನಾನು ಶೀಲ್ಡ್ ಇಸ್ಕೊಳೆ ಗಂಟು ಕಟ್ಲೆ ಮಾತಾಡ್ತಾ ಕೂತವ್ನೇ ಅವ್ರ ಹತ್ರ ಅಂತ ಅವರು ಜೈ ಜಗದೀಶ್ಗೆ ಟೆನ್ಷನ್ ಸಿ ಅಷ್ಟೊಂದ್ ಜನಕ್ಕೆ ಶೀಲ್ಡ್ ಕೊಡ್ಬೇಕಲ್ಲ ಈ ಒಪ್ಪ ಮೂಡಿ ರವಿ ಸರ್ ಪಟ್ಟೊಂದು ಓಡಾಬಿಡ್ತಾರೆ ನಾನು ಅಂತ ಸೊ ಅವ್ರ ಕೈಲೇ ಕೊಡಿಸ್ಬೇಕು ಎಲ್ಲಾರ್ಗು ನೀವು ಯಾಕೆ ಇಷ್ಟೊಂದು ಟೈಮ್ ತಿಂತ ಇದ್ದಾನೆ ಅಂತ ಆಮೇಲೆ ನಾಳೆ ಬರ್ತೀನಿ ಸರ್ ನಿಮ್ ಮನೆ ಹತ್ರ ಅಂತ ಏನು ಬರ್ಬೇಡಿ ಮ್ಯಾನೇಜರ್ಗೆ ಇವನು ಫಿಟ್ಟಿಂಗ್ ಬಾಬು ಅಂತ ಹೆಸರು ಇದ್ದಾರೆ ಒಂದು ಹೆಸರೇ ಫಿಟ್ಟಿಂಗ್ ಬಾಬು ಅದ ಅವರು ಫೇಮಸ್ ಸಂಘ ಅಂದ್ರೆ ಬಾಬು ಅಂತ ಅವ್ರ ಹೆಸರು ಒಳ್ಳೆ ಮನುಷ್ಯ ಮ್ಯಾನೇಜರ್ ಅವಾಗ ಮ್ಯಾನೇಜರ್ ಆಗಿದ್ರು ಮಾತಾಡ್ಕೊಳ್ಳಿ ಬಾಬು ಹತ್ರ ಅಂದ್ಬಿಟ್ಟು ಹೊಟ್ಬಿಟ್ರು ಅಂದರೆ ಈ ರವಿಚಂದ್ರ ಬಿಹೇವ್ ಲೈಕ್ ರವಿಚಂದ್ರನ್ ಓಕೆ ಸರಿ ಅದಾದಮೇಲೆ ಡೇಟ್ಸ್ ಕೊಟ್ಟೆ ನಾನು ರವೀಶ್ ಅವರು ಶಿವಣ್ಣು ಇಬ್ಬಿಬ್ರು ಇರೋ ಆವಾಗ ಏಕಾಂಗಿ ನಡೀತಾ ಇತ್ತು ಅವ್ರದ್ದು ಅಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗ್ ಕೋದಂಡ್ರಮ್ಮ ನಾನು ಸಾಕ್ಷಿ ಶಿವನಂದು ಅವ ಅಷ್ಟೊಂದು ಬ್ಯೂಟಿಫುಲ್ ಗರ್ಲ್ ನಾನು ನೋಡೇ ಇರಲಿಲ್ಲ ಲೈಫಲ್ಲಿ ಆ ಥರ ಹತ್ರದಿಂದ ಏನು ತುಂಬ ಮಾತಾಡ್ತಾ ಇದ್ದೆ ನನಗೂ ವಯಸ್ಸು ತುಂಬಾ ಚೆನ್ನಾಗಿದಾರೆ ಇವರು ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ತಾ ಹೋಗಿ ಶಿವಣ್ಣ ಹಾಕೊಟ್ಬಿಟ್ರು ರವಿ ಇವ್ನು ಸುಮ್ಮನೆ ಬೌಲಿಂಗ್ ಆಗ್ತಾ ಹುಡುಗಿಗೆ ಇವ್ ಒಳ್ಳೆ ರೈಟ್ರು ಅಂದ್ಬಿಟ್ರು ಇವ್ ಸಿಕ್ಕಿದ್ದ ಚಾನ್ಸ್ ಹೌದೇನ್ರಿ ಬರಿತೀರೇನ್ರಿ ನೀವು ಅಂದ್ಬಿಟ್ಟು ಕೆರಾವೇನ್ ಇತ್ತು ಅವಾಗಲೇ ರವಿ ಸರ್ದು ಓನ್ ಕೆರಾವೇನ್ ಕಳ್ಸ್ಬಿಟ್ರು ಒಳಗಡೆ ನಂಗೆ ಯಾವ ನಂಗೆ ಕೇಳಿದ್ದೆ ರವಿ ಸರ್ ಹತ್ರ ಲಾಕ್ ಆದರೆ ಒಂದು ವರ್ಷ ಒಂದೂವರೆ ವರ್ಷ ಬಿಡಲ್ಲ ಒಂದೇ ಪಿಕ್ಚರ್ ಮಾಡ್ತಾರೆ ಅಂತ ಆ ಥರ ಕೇಳಿದ್ದೆ ಸರಿ ಒಳಕ್ಕೆ ಮಾಡಿದ್ರು ಒಂದು ಪುಸ್ತಕ ಕೊಟ್ಟರು ಇದು ನಿಮಗೆ ರವಿ ಸರ್ ಏನೋ ಸಿಗ್ನೇಚರ್ ಹಾಕಿ ರವಿಚಂದ್ರ ನಿಮಗೆ ಕೊಟ್ಟಿರೋ ಪುಸ್ತಕ ನೀವು ಫ್ಯಾನ್ ಅಂತಲ್ಲ ಹೇಳ್ಕೊಂಡಿರಲ್ಲ ಅಂತ ಹೇಳೋದು ನನಗೆ ಈಗ ಆಮೇಲೆ ಅವರು ಸುಮಾ ಶಾಸ್ತ್ರಿ ಅಂತ ಇಬ್ಬರು ಇದ್ರು ಕ್ಯಾರಾವ್ಯಾನಲ್ಲಿ ಅವರು ಏನೋ ಏನೋ ಬಂದವನೇ ಅಂತ ನಾ ಇವರು ನೋಡ್ತಾ ಇದ್ದಾರೆ ಇದು ಏಕಾಂಗಿದೊಂದು ಪುಸ್ತಕ ಪ್ರಿಂಟ್ ಇದ್ದೀನಿ ರೀ ಹಾಂ ನೋಡಿರಿ ಚೆನ್ನಾಗಿಲ್ಲ ಸರ್ ಅಂದ್ಬಿಟ್ಟೆ ಹಾಂ ಅವ್ರು ಬರೆದಿದ್ದು ನಂಗೆ ಗೊತ್ತಿಲ್ಲ ನಂಗೆ ಚೆನ್ನಾಗಿ ಬರೀತೀರ ನೀವು ಸರ್ ನೀವು ಬರೆದಿದ್ದು ಅಂತ ನಂಗೆ ಗೊತ್ತಿಲ್ಲ ಇದಕ್ಕಿಂತ ಚೆನ್ನಾಗಿ ಬರೀತೀನಿ ಸರ್ ಹಾಂ ಕೊಬ್ಬ ಅವ್ನು ಸ್ವಲ್ಪ ಈಗ ಹೊರಟಾಯಿತು ಆಯಿತು ಒಂದು ಸರ್ಕಸ್ ಕೊಟ್ಟರು ನಾನು ತುಂಬ ಸಿಂಪಲಾಗಿ ಬರೀತೀನಿ ಆದರೆ ಮನಸ್ಸಿಗೆ ಮುಟ್ಟುತ್ತೆ ಆಗಿರುತ್ತೆ ಓ ಎಲ್ಲ ಕೆಲಸ ಕೊಟ್ರಪ್ಪ ಹೋಗಿ ಬರ್ಕೊಂಬನ್ನಿ ಅಂದರು ಸರ್ ಎಲ್ಲಿಗೆ ಹೋಗ್ಬೇಕು ಸರ್ ಹೇಳ್ತೀನಿ ಸರ್ ಹೇಳ್ತೀರ ಡೈಲಾಗ್ಸ್ ಅಂತ ಹೇಳಿ ಬರೆದ್ರು ಅವರೇ ಸರಳ ವಿರಳ ಅಂತರಳ ಅಂದೆ ಹಾಂ ಹೂ ಅಂತ ಒಂದು ಟೈಟ್ಲು ಬರೆದ್ಬಿಟ್ಟು ಇನ್ನು ನೀವೇ ರೈಟ್ರು ಹೋಗ್ಬಿಟ್ರು ಶಾಟ್ ಹೂವು ಹೂವು ಯಾರು ಅಲ್ಲ ಹೂವು ಅಂತ ಒಂದು ಪಿಚ್ಚರ್ರು ಓಕೆ ಟೈಟ್ಲು ನೆಕ್ಸ್ಟ್ ಪಿಚ್ಚರ್ ಮಾಡೋದಲ್ಲಿ ಮಾಡ್ತಾ ಇರೋದು ಓಕೆ ಅದನ್ನು ಕೈಗೆ ಕೊಟ್ಬಿಟ್ಟು ನೀನು ರೈಟ್ರು ಅಂದ್ಬಿಟ್ಟು ಹೊರ್ಟ್ಬಿಟ್ರು ಸರಳ ವಿರಳ ಅಂತರಳ ಅಷ್ಟೇ ಅದನ್ನ ಅದನ್ನ ಅಷ್ಟೇ ನಾನು ಹೇಳಿದ್ದು ಇಲ್ಲಿ ನಾನು ಎಕ್ಸೈಸ್ ಕೊಡಲಿಲ್ಲ ಏನೂ ಮಾಡಲಿಲ್ಲ ಹೂವು ಅಂತ ಕೊಟ್ಬಿಟ್ಟು ಹೋಗ್ಬಿಟ್ರು ಆ ಹೂವೇ ಮಲ್ಲ ಓಕೆ ಮಲ್ಲಕ್ಕೆ ಫಸ್ಟ್ ಇಚಿತ್ವರೇ ಟೈಟ್ಲು ಹೂವು ಹೂವು ಅವನು ಹೂವು ಅಂದರೆ ಇಷ್ಟಪಡ್ತಾನೆ ಅದು ಬೈಕು ಗೀಕು ಎಲ್ಲ ಹೂ ಇರ್ತಲ್ಲ ಒಂದು ಕಲ್ಪನೆ ಇತ್ತು ಓಕೆ ಹೂ ಅಂತ ಫಸ್ಟ್ ಹೂ ಅಂತ ಟೈಟ್ಲ್ ಮಲ್ಲಾಗ ಬದಲಾವಣೆ ಮಾಡಿದ್ಯಾರು ಅದೇನೇನು ಆಗೋಯ್ತು ಸರ್ ಏನೇನೋ ಆಗೋಯ್ತು ಮಲ್ಲ ಆಗೋಯ್ತು ಆಮೇಲೆ ಕೋದಂಡ ರಾಮ ಸಿನಿಮಾದಲ್ಲಿ ಐ ಮೋಹನ್ ಹೀರೋ ಅಲ್ವೇನ್ರಿ ಯಾಕ್ರಿ ಅವ್ನು ಪೋಸ್ಟಲ್ಲಿ ಇಲ್ಲ ಅಂದ್ಬಿಟ್ಟು ಪೋಸ್ಟ್ ಟಿ ಜಂಕ್ಷನಲ್ಲಿ ಪೋಸ್ಟ್ ಹಾಕಿದ್ರು ಇಬ್ಬರು ಹೀರೋಸ್ ಮಧ್ಯೆ ನಂದುವೆ ಅದೆಲ್ಲ ಒಂಥರ ಯಾರು ಹೀರೋಗಳು ಮಾಡಲ್ಲ ಬಟ್ ಆತ ಮಾಡಿದ್ರು ಅಂದರೆ ಬರೀ ಹೀರೋ ಅಲ್ವಲ್ಲ ಅವರು ಟೆಕ್ನಿಷಿಯನ್ ಕೂಡ ಸೊ ಅಷ್ಟು ಪ್ರೀತಿ ಮಾಡೋರು ನನ್ನ ಸ್ಕ್ರಿಪ್ಟನ್ನ ನನಗಿಂತ ಪ್ರೀತಿ ಮಾಡೋದು ನನ್ನ ಸ್ಕ್ರಿಪ್ಟನ್ನ ನನಗೆ ಸ್ವಲ್ಪ ಕೊಬ್ಬಲ್ವಾ ಸೊ ನನ್ನ ಪ್ರೀತಿ ನನ್ನ ನನ್ನ ಸ್ಕ್ರಿಪ್ಟ್ಗೆ ಕೊಬ್ಬ ಕೊಬ್ಬಿರಲ್ವಲ್ಲ ಸೊ ಅದನ್ನು ಪ್ರೀತಿ ಮಾಡ್ತಾರೆ ನನಗಿಂತ ಜಾಸ್ತಿ ಮೊದಲೇ ಶೂಟಿಂಗ್ ಸೂಟಲ್ಲಿ ಹೇಗಿತ್ತು ತರ ಯಾಕಂದರೆ ಆ ಸಿನಿಮಾ ನೋಡಿದಾಗ ಯಾರಿಗಾದ್ರೂ ನಿಮ್ಮಿಬ್ಬರು ಆ ಕಾಂಬಿನೇಷನ್ ನೋಡಿದ್ರೆ ಅಲ್ಲ ಅದು ಏನಂದರೆ ನಿಜವಾದಾಗ ಏನು ಪ್ರೀತಿ ಇತ್ತು ರವಿ ಸರ್ಗೆ ನನ್ನ ಬಗ್ಗೆ ನಾನು ನಾನು ಪ್ರೀತಿ ಮಾಡ್ತಾ ಇದ್ದೆ ನಾನು ಎಷ್ಟು ಪ್ರೀತಿ ಮಾಡಿದ್ರು ಅದು ಲೆಕ್ಕಕ್ಕಿಲ್ಲ ರವಿ ಸರ್ ರೆಸಿ ಮಾಡಿದ್ರೆ ಅದು ದೊಡ್ಡ ವಿಷಯ ಆಗುತ್ತೆ ಸೊ ಅದು ದೊಡ್ಡ ವಿಷಯ ಆಗೋಯ್ತು ನಾನು ಇವತ್ತಿಗೂ ಅವತ್ತಿಗೂ ಕಾಲೇಜ್ ಡೇ ಸ್ಕೂಲ್ ಡೇಸ್ ಅವ್ರನ್ನ ಪ್ರೀತಿ ಮಾಡಿದ್ದೆ ಅದು ಲೆಕ್ಕ ಬರಲಿಲ್ಲ ಅವ್ರು ಯಾವಾಗ ರೆಸಿಪ್ರೊಕೇಟ್ ಮಾಡಿದ್ರೋ ಮಾಡಿದ್ರ ಅದು ಮಲ್ಲಲ್ಲಿ ಅಷ್ಟೇ ಅದು ನಿಜವಾದಾಗ ಪ್ರೀತಿ ಮಾಡ್ತಿದ್ರು ನನ್ನ ನನ್ನಸ್ಕ್ರಿಪ್ಟ್ ನನ್ನ ತಮ್ಮ ಥರನೇ ನೋಡಿದ್ದಾರೆ ಯಾವತ್ತು ಸುಳ್ಳು ಹೇಳ್ಬಾರ್ದು ಆಚೆ ವದಂತಿಗಳು ಏನೇನೋ ರಿಫ್ಟ್ ಆಗೋಯ್ತಂತೆ ಮಾತ್ ಮಾತು ಏನೇನೋ ಹೇಳ್ತಾರೆ ಪುಟ್ಗಸಿ ಏನೂ ಇಲ್ಲ ಅಣ್ಣ ತಮ್ಮಂದ್ರಿಗೆ ಇರಬೇಕಾದ ವ್ಯಾಜ್ಯನೇ ಇರುತ್ತೆ ಅಣ್ಣ ತಮ್ಮಂದ್ರಿಗಿನ್ನೂ ಜಾಸ್ತಿ ಪ್ರೀತಿ ರವಿ ಸರ್ ಬಗ್ಗೆ ಇದೆ ಅವ್ರಿಗೂ ಇದೆ ಅದೆಲ್ಲ ವದಂತಿಗಳು ಅವೆಲ್ಲ ಬೇಕಾದಷ್ಟು ವದಂತಿಗಳು ನಾವು ಕೇಳಿದ್ದೀವಿ ನನ್ನ ಹತ್ರಷ್ಟು ಅವರು ಕೇಳಿರ್ತಾರೆ ಅದೆಲ್ಲ ಬರೀ ಸುಳ್ಳು ಬೋಗಗಳೇ ಬಟ್ ನಿಮ್ಮ ಆ ಕಾಂಬಿನೇಷನ್ನು ಮತ್ತು ಆ ಸಿನಿಮಾ ಅವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಹಿಟ್ಟು ಆ್ಯಂಡ್ ಒಂದು ಕಂಬ್ಯಾಕ್ ರವಿ ಸಾರಿಗೆ ಆಮೇಲೆ ಪಾಪ ಎಷ್ಟೊಂದು ಜನ ಬರೀಬೋದಾಗಿತ್ತು ಆ ಥರದ್ದು ಲೈನ್ಸು ಆಗ ಹೂ ಅದು ಹೆಸರೇನು ಹಾವನ್ನ ಇವನು ಊರಿನ ಕಾಯೋ ಆದಿಶೇಷ ನಾನು ಇವನನ್ನು ಕಾಯೋ ಮಲ್ಲಿಕಾರ್ಜುನ ಆ ಥರದ್ದೆಲ್ಲ ಬರೀಬೋದಾಗಿತ್ತು ಬೇರೆಯವರು ಏನೇನೋ ತಮಿಳಿಯನ್ನು ಆ ಥರದ್ದೆಲ್ಲ ಕನ್ನಡ ಭಾಷೆ ಹೆಸರಿಗೆ ಮಾತು ಆ ಥರದ್ದೆಲ್ಲ ಒಳಗಿರೋರೆ ಸ್ನೇಹಿತರೆ ಅಂದು ಹೇಳಿ ಇವರಿಗೆ ಉಚ್ಚಾರಣೆ ಬರಲ್ಲ ಆ ಥರದ್ದೆಲ್ಲ ಮನಸ್ಸಿಗೆ ತಂದುಬಿಟ್ಟು ಬರ್ಕೊಟ್ಟಿರಲಿಲ್ಲ ಪಾಪ ಹಿ ಹ್ಯಾಡ್ ಆಲ್ವೇಸ್ ಹ್ಯಾಡ್ ದ ಕೆಪಾಸಿಟಿ ಟು ರೆಂಡರ್ ಸಚ್ ಲೈನ್ಸ್ ಬರ್ಕೊಟ್ಟಿರಲಿಲ್ಲ ಪಾಪ ಯಾರು ಪುಣ್ಯ ನನ್ನ ಪುಣ್ಯ ನಾನು ಬರ್ಕೊಟ್ಟೆ ಅಷ್ಟೇ ನಿಮ್ಗೆ ಆ ಅಲ್ಲಿ ಕ್ರಿಯೇಟ್ ಆಗಿದೆ ರೆಸ್ಪಾನ್ಸಿಬಲ್ ಅಂದ್ರೆ ಈಗ ಅದು ಇದು ಬಾವಿ ಅಷ್ಟಿದ್ರೆ ಬೋರ್ವೆಲ್ ಅಲ್ಲಿ ನೀರು ಬರಲ್ಲ ಬೋರ್ವೆಲ್ ಅಷ್ಟೇ ಅಗಿಬೇಕು ಎರಡು ಸಾವಿರ ಎಂಟುನೂರು ಸಾವಿರ ಸಾವಿರದ ಐನೂರು ಅಗಿಬೇಕು ಅವಾಗೇ ನೀರು ಬರೋದು ಇವ್ರು ಅಗಿತಾರೆ ನಾನು ಕೊಡ್ತೀನಿ ನೀರು ಬರುತ್ತೆ ಅಗೆ ಕೆಪಾಸಿಟಿ ಬೇರೆಯವ್ರಿಗೆ ಇರಬೇಕು ನಮ್ಗೆ ಯಾವಾಗಲೂ ಕೆಪಾಸಿಟಿ ಇರುತ್ತೆ ಅಗಿಯೋರು ಬೇಕಲ್ಲ ಸಿನಿಮಾಗಳಲ್ಲಿ ಸರ್ ನಿಮ್ಮ ಪಾತ್ರಗಳಲ್ಲಿ ಆ ಹ್ಯೂಮರಸ್ ಟೈಮಿಂಗ್ಸ್ ಅದು ಅಷ್ಟೇ ಹುಟ್ಟಿನಿಂದ ಬಂದಿರೋದು ಜೊತೆ ಅಲ್ಲಿ ಹ್ಯೂಮರ್ ಈಸ್ ಆಲ್ವೇಸ್ ಮೈ ಲೈಫ್ ಮೈ ಬ್ಲಡ್ ಸೊ ನಾನೇನು ಎಕ್ಸ್ಟ್ರಾ ಎಫರ್ಟ್ ಹಾಕಲ್ಲ ನಾನು ಹ್ಯೂಮರ್ ಬರೀಬೇಕಾದ್ರೆ ನಾನು ಯಾವಾಗ್ಲೂ ಹಿಂಗೆ ನನ್ನ ತಂಗಿ ಮನೆ ಬೆಲ್ ಮಾಡ್ತಿದ್ದಂಗೆ ಗೇಟ್ ತೆಗಿತಿದ್ದಂಗೆ ನಕ್ಕಕ್ಕೆ ಶುರು ಮಾಡ್ತಾಳೆ ಸುಮ್ಮನೆ ಆತರ ಅಷ್ಟು ನಗಿಸ್ತೀನಿ ನಾನು ನೋಡೋ ಲೈಕ್ ದಟ್ ಇಸ್ ಮೈ ಹ್ಯಾಬಿಟ್ ದಟ್ ಇಸ್ ದಟ್ ಇಸ್ ಅವ್ ನನಗೆ ಈ ದುಃಖವಾಗಿದ್ದು ಬರೋಲ್ಲ ನನಗೆ ಬೇಕಾಗುವುದಿಲ್ಲ ನೀವು ಪೆನ್ನು ಪೇಪರ್ ಇಟ್ಕೊಂಡು ಕೂತಾಗ ಯಾವತ್ತೊಂದು ಸೀರಿಯಸ್ ಕತೆ ಬರೋದು ಸಿಕ್ಕಾಪಟ್ಟೆ ಬರೀ ನಾನು ಐ ಎಮ್ ವೆರಿ ಸೀರಿಯಸ್ ಫಿಲೋ ಅದೇ ಕಾಮಿಡಿ ನನ್ ಲಿವಿಂಗ್ ಬಟ್ ಸೀರಿಯಸ್ ಸಿಚುವೇಶನ್ ಇದ್ರೆ ಭಯಂಕರ ಬರ್ದ್ಬಿಡ್ತೀನಿ ಮಲ್ಲ ಎಂತೆಂತ ಸೀರಿಯಸ್ ಸಿಚುವೇಶನ್ ಸಿಚುವೇಶನ್ ಮತ್ತೆ ಬಟ್ ಸಿಚುಯಾನ್ ಕಾಂಬಿನೇಷನ್ ಇಡೀ ಸಿನಿಮಾ ನಿಮ್ ಕಾಂಬಿನೇಷನ್ ಪವಿತ್ರ ಲೊಕೇಶನ್ ಕಾಂಬಿನೇಷನ್ ಕಾಮಿಡಿ ಇವಾಗ್ನ ಕರ್ಕೊಂಡು ಹೌದ್ ಹೌದು ಆಮೇಲೆ ಇಟ್ ವಿಲ್ ಬಿಕಮ್ ಮೈ ಎಮೋಷನ್ಲಿ ಸಂಬಂಧಗಳು ಸಚಿನ್ ತೆಂಡೂಲ್ಕರ್ ಅಲ್ಲ ಒಂದು ಸಿನಿಮಾ ನೋಡಿದ್ರೆ ಒಂದು ಇವರು ಬುದ್ಧಿಮಾಂದಿ ಸುಹಾಸಿ ಸಂದೇಶ ನಾಗರಾಜ್ ಅವರ ಮಗ ಅಲ್ಲ ಜಗ ಸೌಂದರ್ಯ ಜಗ ಸೌಂದರ್ಯ ಜಗದೀಶ್ ಅವರು ಸರಿ ತರಿ ಸುಹಾಸಿನಿ ಮಣಿ ರತ್ನಂ ಆಕ್ಟ್ ಮಾಡಿದ್ರು ಅದ್ರಲ್ಲಿ ನೋಡಿದ್ರೆ ಒಬ್ಬ ಬುದ್ಧಿಮಾಂದೆ ಹುಡುಗ ಕ್ರಿಕೆಟರ್ ಆಗಬೇಕು ಅಂದ್ಕೊಂತಾನೆ ಅದು ಎಂಥ ಪಿಕ್ಚರ್ ಗೊತ್ತಾ ಮೋನ್ ಈ ಥರ ಗಳು ಮಾಡಬಲ್ಲ ಅನ್ನೋ ಥರ ಡೌಟ್ ಆಗ್ಬಿಡುತ್ತೆ ನಿಮಗೆ ಅದು ಔಟ್ ನೋ ಔಟ್ ಸೀರಿಯಸ್ ಫಿಲ್ಮ್ ಅದು ಸೊ ಏನು ಬೇಕಾದ್ರೂ ಮಾಡ್ತೀವಿ ಅಂದರೆ ಲೈಕ್ ವೆನ್ ಸಿಚುವೇಶನ್ ಡಿಮಾಂಡ್ ಡಿಮ್ಯಾಂಡ್ಸ್ ಬಟ್ ಇವಾಗ ಪ್ರೆಸೆಂಟ್ ಒಂದು ಸಿನಾರಿಯೋ ಒಂದು ಕನ್ನಡ ಸಿನಿಮಾ ರಂಗ ಆಗಲಿ ಒಂದು ಭಾರತ ಚಿತ್ರರಂಗದ ಸಿನಾರಿಯೋ ನೋಡಿದಾಗ ಪರ್ಸೆಪ್ಷನ್ ಆಫ್ ವಾಚಿಂಗ್ ಇ ಮೂವಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನೂ ಬದಲಾಗ್ತಾ ಇದೆ ಈವನ್ ಮೇಕರ್ ಪಾಯಿಂಟ್ ಆಫ್ ವ್ಯೂನೂ ಬದಲಾಗ್ತದೆ ಒಂದು ಬಜೆಟ್ ವೈಸ್ ಆಗಿರ್ಬೋದು ಕತೆ ವೈಸ್ ಆಗಿರ್ಬೋದು ಪ್ಯಾನ್ ಇಂಡಿಯಾ ಅನ್ನೋದೊಂದು ಸೃಷ್ಟಿಯಾಗಿದೆ ಸಿನಿಮಾ ಅಂತ ಮಾಡಿದಾಗ ಇಟ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಫಾರ್ ಕನ್ನಡ ಆಡಿಯನ್ಸ್ ಅಥವಾ ಕರ್ನಾಟಕ ಆಡಿಯನ್ಸು ವಿ ಹ್ಯಾವ್ ಎ ಆಡಿಯನ್ಸ್ ಆಲ್ ಓವರ್ ದ ಇಂಡಿಯಾ ಅನ್ನೋ ಥರ ಸೊ ಈ ಗ್ಲೋಬಲ್ ಮಾರ್ಕೆಟು ಇದೆಲ್ಲ ಬಂದು ಬದಲಾವಣೆ ಆದಮೇಲೆ ನಿಮ್ಮ ಕತೆಗಾರ ಒಳಗಡೆಯಿಂದ ಏನು ಓಡ್ತಾ ಇರುತ್ತೆ ಅಂದರೆ ಈ ಗ್ಲೋಬಲ್ ಮಾರ್ಕೆಟಿಗೆ ತಕ್ಕಂಗೆ ನಾನೊಂದು ಏನೋ ಒಂದು ಕ್ರಿಯೇಟ್ ಮಾಡಬೇಕು ಇವ ಏನು ಅಂದ್ರೆ ಇದು ಪ್ಯಾನ್ ಇಂಡಿಯಾ ಮೂವಿ ಇವತ್ತು ಸ್ಟಾರ್ಟ್ ಆಗಿದ್ದಲ್ಲ ರವಿಚಂದ್ರನ್ ಶಾಂತಿ ಡಬ್ ಮಾಡ್ತಾರೆ ಅವರು ಎಲ್ಲಾ ಶಾಟ್ ಎರಡರ ಸರಿ ನಾಲ್ಕರ ಸರಿ ತಗይታ ಇದ್ರು ರಜನಿಕಾಂತ್ ಅವರನ್ನ ಹಾಕೊಂಡು ಶುರು ಮಾಡಿದ್ರು ಹೌದು ಆಯ್ತಾ ಒಂದು ದೊಡ್ಡದು ಕ್ಯಾನ್ವಾಸ್ ಸಿ ಕ್ಯಾನ್ವಾಸ್ ಮಾತ್ರ ದೊಡ್ಡದು ಮಾಡೋಕೆ ಸಾಧ್ಯ ಸಿ ಈಗ ಒಬ್ಬ ಸ್ಲಮ್ ಅಲ್ಲಿ ಇರ್ತಾನೆ ಅಂದ್ರೆ ಐದ್ ಜನನು ಜನನ್ನು ಐನೂರು 500 ಜನನ್ನು ಕೆ ಜಿ ಎಫ್ ತರ ಅವ್ರು ಮೈನ್ಸ್ ಅಲ್ಲಿ ಸಿ ಆ ತರ ಗ್ರ್ಯಾಂಡರ್ ದೊಡ್ದಾಯ್ತೆ ಹೊರತು ಸಿನಿಮಾ ಮೇಕಿಂಗ್ ಸಿನಿಮಾ ಕತೆ ಏನು ಡಿಫ್ರೆನ್ಸ್ ಆಗಿಲ್ಲ ಅದು ವಾಸ್ಟ್ ಏನು ಪ್ರಾಬ್ಲಮ್ ಆಗಲ್ಲ ಇದರಿಂದ ನಿರ್ದೇಶಕನ ವಿಜುಲೈನ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ತಾ ಒಂದು ರಿಚ್ ಹೌಸ್ ಬೇಕಂದ್ರೆ ನಿಮ್ಮ ಏನ್ ರಿಚ್ನೆಸ್ ಗೊತ್ತು ಐದು ಕೋಟಿ ನೋಡಿದ್ರಿ ನೀವು ಐದು ಕೋಟಿ ಮನೆ ಹುಡುಕ್ತೀರಾ ಒಬ್ಬ ಅಂಬಾನಿ ಎಷ್ಟು ಬಿಡು ರಿಚ್ ಅಂದ್ರೆ ಏನು ಅಂಬಾನಿ ದೃಷ್ಟಿನಲ್ಲಿ ಏನು ಬೆಂಟ್ಲಿ ಕಾರ್ ನಿಲ್ಲಿಸ್ತಾ ನೀವೊಂದು ಸಂಬಂಧ ಚೇಂಜ್ ಆಗಿಲ್ಲ ಅವಾಗ್ಲೂ ಬರ್ತಿದು ಬರೋದ್ ಕಣ್ಣೀರೇ ಪ್ರಮಾಣ ದೊಡ್ಡದು ಒಂದು ಗ್ಲಿಟ್ಟರ್ ಆಗ್ತಾರೆ ವೈಭವೀಕರಣ ಅದರ ವ್ಯಾಲ್ಯೂಸ್ ಯಾವತ್ತೂ ಚೇಂಜ್ ಆಗಲ್ಲ ನಿಮ್ಮ ಕೆಪಾಸಿಟಿ ಆ್ಯಸ್ ಅ ಡಿರೆಕ್ಟರ್ ಅಥವಾ ಪರ್ಸ್ಪೆ ಪರ್ಸೆಪ್ಷನ್ ಅಂದ್ರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಕೋವಿಡ್ ಕಾರಣ ಇದೆ ಅಲ್ಲ ಪರ್ಸೆಪ್ಷನ್ಗೆ ಕೋವಿಡ್ನಲ್ಲಿ ಮನೆ ಮನೇಲಿ ಜನ ಕೂತ್ರು ಒ ಟಿ ಟಿ ಪ್ಲಾಟ್ಫಾರ್ಮು ಪಾಪ್ಯುಲಾರಿಟಿ ಬಂತು ಏನಕ್ಕೆ ಅಂತಂದರೆ ಮನೇಲಿ ಕೂತ್ರು ಜನಕ್ಕೆ ಏನು ಕೆಲಸ ಇರಲಿಲ್ಲ ಎಲ್ಲ ಸಿನಿಮಾನು ನೋಡೋಕೆ ಶುರು ಮಾಡಿದ್ರು ಕೊರಿಯನ್ ಲ್ಯಾಂಗ್ವೇಜಸ್ ಫಿಲಮ್ ಮಾತಾಡ್ತಾರೆ ಇದು ಇಟಾಲಿಯನ್ ನೋಡ್ತಾರೆ ಇರಾನಿಯನ್ ಫಿಲ್ಮ್ಸ್ ನೋಡತಾರೆ बिफोर दैट ಹೇ ತುಂಬಾ ಸ್ಲೋ ನಡ್ಕೊಂಡೇ ಹೋಗ್ತಾ ಇರ್ತಾನೆ ಅನ್ನೋರು ಹೌದು 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 ಇವಾಗ ಅದ್ರದ್ದು ನಾನ್ನೂರು ಕೋಟಿ ಮೇಲ್ ಮೇಲ್ಪಟ್ಟು ಮಾರ್ಕೆಟ್ ಓಪನ್ ಆಗುತ್ತೆ ಹೌದು ಹೌದು ಸೋ ಏನಾಗುತ್ತೆ ಆ ಟಿದು ತಿಳುವಳಿಕೆ ಬಂತು ಜನ ಕಂಪೇರ್ ಮಾಡೋಕೆ ಶುರು ಮಾಡಿದರು ಫಾರಿನ್ ಲ್ಯಾಂಗ್ವೇजेस ನಮ್ಮ ಪಿಚರ್ ಕಂಪೇರ್ ಮಾಡೋಕೆ ಶುರು ಮಾಡಿದರು ನ್ಯಾಚುರಲಿ ವಿ ಲಕ್ ಇನ್ ಕ್ವಾಲಿಟಿ ಹೌದು ಆವಾಗ ಎಲ್ಲರೂ ಎಚ್ಚೆತ್ಕೊಂಡು ಮಾಡಕ್ಕೆ ಶುರು ಮಾಡಿದ್ರು ಸ್ವಲ್ಪ ದಿಕ್ ತಪ್ತಾ ಇದ್ದಾರೆ ಇತ್ತೀಚೆಗೆ ಅಂತ ನನಗನ್ನಿಸ್ತಾ ಇದೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾ ಇದಾರೆ ದೊಡ್ಡದಾಗಿ ಏನೋ ಮಾಡಬೇಕು ಅಂದರೆ ಒಂದು ಒಂದು ಸೀನಲ್ಲಿ ಒಂದು ಹೀರೋನ ಒಂದು ಸೀನಲ್ಲಿ ವೈಭವೀಕರಿಸಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಯಾವತ್ತು ಹೀರೋನೇ ಸೂಪರ್ ಸ್ಟಾರೇ ಹೊಡಿತಾನೆ ಅಂತ ಗೊತ್ತು ಆಯ್ತು ಎವ್ರಿ ಸೀನ್ ಇನ್ ನೂರ್ ಐ ಬಿಲ್ಡ್ ಅಪ್ಸ ಅದೇನಾಗುತ್ತೆ ಒಂದು ಸೆಕ್ಷನ್ ಆಫ್ ಕ್ರೌಡ್ಗೆ ಅಪೀಲ್ ಆಗುತ್ತೆ ಯೂನಿವರ್ಸಲ್ ಆಗಿ ಅಥವಾ ಮಾಸ್ ಅಕ್ಸೆಪ್ಟೆನ್ಸ್ ಸಿಕ್ಕಲ್ಲ ನಿಮಗೆ ರಾಜ್ಕುಮಾರ್ ಗಿನ್ನ ಇರೋನಾ ರಜನಿಕಾಂತ್ ಗಿನ ಇರೋಣ ಚಿರಂಜೀವಿಗಿನ ಇರೋಣ ಇವ್ರು ಮಾಡ್ತಾ ಇಲ್ ಮಾಡ್ತಾ ಇರೋದು ಸಾಧನೆ ಅದು ಬೇರೆ ಪ್ರಶ್ನೆ ಅದು ಅಂದ್ರೆ ಅವರಲ್ಲಿ ಅವ್ರಿಗಿನ್ನ ಹತ್ತು ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಎಲ್ಲ ಒಪ್ಕೊಂತೀನಿ ಎವ್ರಿ ಸೀನಲ್ಲಿ ಬಿಲ್ಡಪು ಅಂದರೆ ಕಥೆನೇ ನಲ್ವತ್ತು ಸೀನಿಂದ ಐವತ್ತು ಸೀನು ಬರೀ ಬಿಲ್ಡಪ್ಸೇ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಓವರ್ ಆಲ್ ಫಿಲಮ್ಗೆ ಅದು ಎಲ್ಲ ಸೆಕ್ಷನ್ಗೂ ಅಪೀಲ್ ಆಗೋಲ್ಲ ಅಪೀಲ್ ಆಗಲ್ಲ ಅದು ಆಮೇಲೆ ಒಂದು ಟೈಮ್ ಇರುತ್ತೆ ಒಂದು ಟ್ರೆಂಡ್ ಇರುತ್ತೆ ಆ್ಯಕ್ಷನ್ ಟ್ರೆಂಡು ವೈಲೆನ್ಸ್ ಟ್ರೆಂಡು அது ஒன்றுஹத்து வர்ஷ இல் டஸ் ஆகும் லவ் ஸ்டோரி பிக்கப் முங்காரும் மாழி பிக்கப்ங்க ஆலே டுஸ் ஆகை ஆமே நெக்ஸ்ட் நம்ம குறி பிக்கப்ங்க காமிடி சோ ட்ரெண்ட் கீப்ஸ் ஆன் சேஞ்சிங் பட் காமடி அண்ட் லவ் இஸ் எவர் கிரீன் ಅದಾಗುತ್ತೆ ನಾರ್ಮಲ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಈಗ ನೋಡಿ ಬರೀ ಪಡ್ಡೆ ಹುಡುಗರಿಗೆ ವೈಲೆನ್ಸ್ ಇಷ್ಟ ಆಗ್ಬೋದು ಈಗ ಅನಿಮಲ್ ಅಂತ ಪಿಕ್ಚರ್ ಒಂದು ಇನ್ನೂ ಎರಡು ಸಾವಿರ ಜನ ಸಾಯಿಸ್ತಾನೆ ಮೈ ಫಾದರ್ ಡಸನ್ ಲೈಕ್ ಇಟ್ ಆ ಥರ ಎಲ್ಲ ಆ ಥರ ಅದು ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಟ್ರೆಂಡ್ ವೈಸ್ ನಮ್ಗೇನು ಕಾನ್ಷಿಯಸ್ ಆಗೋ ಅವಶ್ಯಕತೆ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಕತೆ ಯಾವತ್ತೂ ಚೇಂಜ್ ಆಗಲ್ಲ ಬಟ್ ಇದು ಆಡಿಯನ್ಸಿಗೆ ಎಫೆಕ್ಟ್ ಆಗಿದೆ ಅನ್ಸುತ್ತೆ ಬಿಸ್ನೆಸ್ ವೈಸ್ ಅಲ್ಲಿ ಎಫೆಕ್ಟ್ ಆಗಿದೆ ಬಿಸ್ನೆಸ್ ಅಂದ್ರೆ ಏನಂದ್ರೆ ಥಿಯೇಟರ್ ಬಿಸ್ನೆಸ್ ಜೀರೋ ಆಗ್ಬಿಟ್ಟಿದೆ ಕನ್ನಡಕ್ಕೆ ಜನ ಥಿಯೇಟರ್ ಬರ್ತೀವಿ ಬರ್ತಾ ಇಲ್ಲ ಬರ್ತಾ ಇಲ್ಲ ನಮ್ದು ತಪ್ಪಿರುತ್ತೆ ಬಂದಿರೋ ಜನ ಓಡಿಸ್ಬಿಟ್ಟಿರ್ತೀವಿ ಅಂದ್ರೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಒಂದು ಫ್ಯಾಮಿಲಿ ಖರ್ಚಾಗುತ್ತೆ ಒಂದು ಪಿಕ್ಚರ್ ನೋಡಿ ಎಲ್ಲ ಹೋದ್ರೆ ಸೊ ಯಾವುದೋ ಒಂದು ಡಬ್ಬಾ ಪಿಕ್ಚರ್ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಯಾಕಂದ್ರೆ ಎಲ್ಲ ಒಳ್ಳೆ ಪಿಕ್ಚರೇ ಮಾಡಕ್ ಪ್ರಯತ್ನ ಪಡ್ತಾರೆ ಎಲ್ರೂ ಒಳ್ಳೆ ಆರ್ಟಿಸ್ಟ್ನೇ ಹಾಕೊಂತಾರೆ ತುಂಬಾ ಕೋಟ್ ಖರ್ಚು ಮಾಡ್ತಾರೆ ಬಟ್ ವೆರಿ ಪಾಪ ಆ ಫ್ಯಾಮಿಲಿ ಹೋಗ್ ಕೂತ್ರೆ ಯಾವ್ದೋ ಒಂದು ಡಿಸಪಾಯಿಂಟ್ ಆಗೋ ಪಿಕ್ಚರ್ ನೋಡ್ಬಿಟ್ಟಿರ್ತಾರೆ ಕನ್ನಡ ಸಿನಿಮಾ ಸವಾಸನೇ ಬೇಡ ಅನ್ನೋ ಒಳ್ಳೆ ಮೂರುವರೆ ಸಾವಿರ ಸ್ವಲ್ಪ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಆದ್ರೆ ಅಟ್ ಲೀಸ್ಟ್ ನೋಡ್ತಾರೇನೋ ಅಂತ ಫುಡ್ ನಾನು ಬಿಟ್ಬಿಡಿ ಅದ್ ಬಿಟ್ಬಿಡಿ ಅದ್ ಬೇಕಾದ್ರೆ ಬಿಡ್ತಾರೆ ರೇಟ್ ಆಫ್ ಅಡ್ಮಿಷನ್ ಅಟ್ಲೀಸ್ಟು ಇದು ಮಾಡಬೇಕು ಅನಿಸುತ್ತೆ ಯಾಕೆಂದರೆ ಕನ್ನಡ ಸಿನಿಮಾ ಗೋವರ್ಸ್ಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಷ್ಟು ಅಫೋರ್ಡ್ ಮಾಡೋರು ಕನ್ನಡ ಸಿನಿಮಾ ನೋಡೋಣ ವೀಟ್ ಪ್ಲಸ್ ಕರ್ನಾಟಕ